ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿತ್ಯ ಜೀವನದಲ್ಲಿ ಅನೇಕ ವಿಧದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಬಹಳಷ್ಟು ದುಃಖ ಹಾಗೂ ದುಮ್ಮಾಳಗಳು ಹಾಗೂ ಬಹಳಷ್ಟು ನೋವುಗಳು ಅನ್ನುವಂತಹದ್ದಿರುತ್ತೆ. ಆ ದುಃಖ ಅನ್ನುವಂತಹದ್ದೆಲ್ಲ ತೊಲಗಿ ಹೋಗಿ ಬಹಳಷ್ಟು ಸುಖ, ಶಾಂತಿ, ನೆಮ್ಮದಿ, ಮಾನಸಿಕವಾದಂತಹ ಪ್ರಶಾಂತತೆ ಪ್ರಾಪ್ತವಾಗಬೇಕು ಅಂದ್ರೆ ಒಂದು ಈ ಒಂದು ಲಲಿತಾ ಸಹಸ್ರನಾಮದಲ್ಲಿರುವಂತಹ ಅದ್ಭುತವಾದಂತಹ ಮಂತ್ರಗಳಿವೆ. ಆ ಮಂತ್ರಗಳನ್ನು ನಾವು ಜಪ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಜೀವನದಲ್ಲಿರುವಂತಹ ದುಃಖ ದುಮ್ಮಾಳಗಳನ್ನ, ಸುಖಗಳನ್ನ ಪಡ್ಕೊಳ್ಳುವಂತಹ ಈ ಒಂದು ಅದ್ಭುತವಾದಂತಹ ಮಂತ್ರವಿದೆ. ಆ ಮಂತ್ರ ಯಾವುದು, ಆ ಮಂತ್ರದಿಂದ ಆಗುವಂತಹ ಫಲಗಳಾದ್ರೂ ಏನು, ಯಾವ ರೀತಿಯಾಗಿ ಅನುಕೂಲವಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳಷ್ಟು ಸಾಕಷ್ಟು ಏರಿಳಿತಗಳು ಅನ್ನುವಂಥದ್ದಿರುತ್ತೆ. ಬಹಳಷ್ಟು ಅಸಮಾಧಾನಗಳು, ಆ ಅಸಮಾಧಾನದಿಂದ ಆಗುವಂತಹ ಕಿರಿಕಿರಿಗಳು, ಒತ್ತಡಗಳಿಂದ ಆಗುವಂತಹ ಅನೇಕ ವಿಧದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಆ ಎಲ್ಲ ಸಮಸ್ಯೆಗಳಿಂದ ಬಹಳಷ್ಟು ನೋವನ್ನ ಕೂಡ ಅನುಭವಿಸ್ತಾ ಇರ್ತೀವಿ. ಆ ನೋವುಗಳು ಹೇಗಿರುತ್ತೆ ಅನ್ನೋದಾದ್ರೆ, ಒಬ್ಬ ಮನುಷ್ಯನನ್ನ ತೀರಾ ಒಂದು ಮಾನಸಿಕವಾದಂತಹ ಅಶಾಂತತೆಗೆ ದೂಡಿ ಆ ಒಂದು ಸಮಸ್ಯೆಗಳಿಂದ ಹೊರಗೆ ಬರದಲ್ಲಿ ಇರುವಂತಹ ದುಃಖಕ್ಕೆ ಒಳಗೆ ಮಾಡುತ್ತೆ. ಆ ಒಂದು ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದ್ರೆ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಹೇಳಿರುವಂತಹ ಮಂತ್ರ ಒಂದಿದೆ. ಆ ಮಂತ್ರ ಯಾವ್ದಪ್ಪ ಅಂದ್ರೆ, ಆ ವಿಶೇಷವಾಗಿರುವಂತಹ ಮಂತ್ರ ಓಂ ಮೃಡ ಪ್ರಿಯಾಯೇ ನಮಃ. ಓಂ ಮೃಡ ಪ್ರಿಯಾಯೇ ನಮಃ. ಈ ಮೃಡ ಪ್ರಿಯಾಯೇ ನಮಃ ಅನ್ನುವಂತಹ ಮಂತ್ರ ಏನಪ್ಪ ಇದ್ರ ಅರ್ಥ ಅಂದ್ರೆ, ಮೃಡ ಅಂದ್ರೆ ಶಿವ ಅಂತ ಅರ್ಥ. ಈ ಮೃಡ ಪ್ರಿಯಾಯೇ ನಮಃ ಅಂದ್ರೆ ಶಿವ ಅಂತೆ, ಶಿವ ಅಂದ್ರೆ ಶಾಂತ, ಸುಖವನ್ನ ನೀಡುವಂತಹವನು, ಆನಂದವನ್ನ ನೀಡುವಂತಹವನು. ಆ ಒಂದು ಆನಂದ ಸುಖವನ್ನ ನೀಡುವಂತಹವನಿಗೆ ಪ್ರಿಯವಾದವಳು ಅನ್ನುವಂತಹ ಅರ್ಥ ಇದಾಗಿರುತ್ತದೆ. ಹಾಗಾಗಿ ಈ ಮೃಡ ಪ್ರಿಯಾಯೇ ನಮಃ ಅನ್ನುವಂತಹ ಮಂತ್ರವನ್ನ ಯಾರು ಮೂರು ಶುಕ್ರವಾರಗಳು ಕೂಡ ಲಲಿತಾ ಸಹಸ್ರ ನಾಮದಲ್ಲಿ ಬರುವಂತಹ ಲಲಿತಾ ಅಮ್ಮನವರ ಒಂದು ಫೋಟೋದ ಮುಂದೆ ತುಪ್ಪದ ದೀಪವನ್ನ ಬೆಳಗಿಸಿ ಈ ಒಂದು ಮಂತ್ರವನ್ನ 101 ಸಾರಿ ಜಪವನ್ನ ಮಾಡಿ ಈ ಒಂದು ಹಾಲನ್ನ ನೈವೇದ್ಯವಾಗಿ ಮಾಡ್ತಾರೆ ಅಂತವರು ಕುಂಕುಮಾರ್ಚನೆ ಮಾಡ್ತಾ ಈ ಓಂ ಮೃಡ ಪ್ರಿಯಾಯೇ ನಮಃ ಅನ್ನುವಂತಹ ಮಂತ್ರವನ್ನ ಹೇಳ್ಕೊಳ್ತಾ ಪೂಜೆ ಮಾಡ್ತಾರೆ. ಅಂತಹವರ ಜೀವನದಲ್ಲಿರುವಂತಹ ಸರ್ವ ದುಃಖಗಳು ನಿವಾರಣೆಯಾಗಿ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ಸದಾ ಕಾಲ ಅವರ ಜೀವಿತಾವಧಿಯಲ್ಲೂ ಕೂಡ ಅವರಿಗೆ ಪ್ರಾಪ್ತವಾಗ್ತಾ ಹೋಗುತ್ತದೆ. ಹಾಗಾಗಿ ಈ ಒಂದು ಮಂತ್ರವನ್ನು ನಾವು ಅವರು ಜಪ ಮಾಡೋದ್ರಿಂದ ಖಂಡಿತವಾಗಿ ಸುಖ ಶಾಂತಿಯನ್ನು ಪಡ್ಕೊಳ್ತಾರೆ. ಏನು, ಗಂಡ ಹೆಂಡತಿಯ ಮಧ್ಯೆ ಬಹಳಷ್ಟು ಒಂದು ಜಗಳಗಳು, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತದೆ ಅಂದ್ರೆ ಕೂಡ ಅಂತಹವರು ಈ ಒಂದು ಮಂತ್ರ ಓಂ ಮೃಡ ಪ್ರಿಯಾಯೇ ನಮಃ ಅನ್ನುವಂತಹ ಮಂತ್ರವನ್ನ ಮಲಗುವಂತಹ ವೇಳೆಯಲ್ಲಿ ಈ ಒಂದು ಮಂತ್ರವನ್ನ ಒಂದು 21 ಸಾರಿ ಹೇಳಿ ಜಪವನ್ನ ಮಾಡ್ಕೊಳ್ತಾ ಮಲಗೋದ್ರಿಂದ ಅವರಲ್ಲಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕೂಡ ಹೆಚ್ಚಾಗಿ, ಅವರಲ್ಲಿರುವಂತಹ ಮನಸ್ತಾಪಗಳು ನಿವಾರಣೆಯಾಗಿ ಅವರು ಉತ್ತಮವಾದಂತಹ ಜೀವನವನ್ನ ನಡೆಸೋದಕ್ಕೆ ಇದು ಅನುಕೂಲವನ್ನ ಮಾಡಿಕೊಡುತ್ತೆ. ಅಷ್ಟು ಬಹಳ ಶಕ್ತಿಯುತವಾದಂತಹ ಮಂತ್ರ ಇದಾಗಿದೆ. ತಮ್ಮ ಜೀವನದಲ್ಲಿ ಯಾವುದಿರ್ತದಂತಹ ದುಃಖ ದುಮ್ಮಾನಗಳಿಂದಲೇ ಮುಂದಕ್ಕೆ ಬರಬೇಕು ಅಂದ್ರೆ ಈ ಒಂದು ಮೃಡ ಪ್ರಿಯಾಯೇ ನಮಃ ಅನ್ನುವಂತಹ ಮಂತ್ರ ನಮಗೆ ಅನುಕೂಲವನ್ನ ಮಾಡಿಕೊಡುತ್ತೆ. ಹಾಗೇನೆ ಇನ್ನೂ ಒಂದು ಮಂತ್ರ ಇದೆ ಲಲಿತಾ ಸಹಸ್ರನಾಮದಲ್ಲಿ. ನಮ್ಮ ಜೀವನದಲ್ಲಾಗುವಂತಹ ಅನೇಕ ವಿಧದಂತಹ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕು ಅನ್ನೋದಾದ್ರೆ ಈ ಒಂದು ಮಂತ್ರವನ್ನ ಜಪ ಮಾಡಬೇಕು. ಸರ್ವ ಸಮಸ್ಯೆಗಳನ್ನ ನಾವು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ಹಾಗೂ ನಮ್ಮ ಜಾತಕದಲ್ಲಿರುವಂತಹ ಸರ್ವ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳುವಂತಹ ಅದ್ಭುತವಾದಂತಹ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಮಂತ್ರ ಓಂ ಶರ್ಮದಾಯಿ ನಮಃ. ಓಂ ಶರ್ಮದಾಯಿ ನಮಃ. ಈ ಒಂದು ಮಂತ್ರವನ್ನ 108 ಸಾರಿ 8 ಶುಕ್ರವಾರಗಳು ಅಮ್ಮನವರ ಮುಂದೆ, ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಲಲಿತಾದೇವಿಯ ಅಮ್ಮನವರ ಫೋಟೋ ಮುಂದೆ ದೀಪವನ್ನ ಬೆಳಗಿಸಿ ಕುಂಕುಮಾರ್ಚನೆ ಮಾಡ್ತಾ ಈ ಒಂದು ಮಂತ್ರವನ್ನ 108 ಸಾರಿ ಹೇಳ್ಕೊಂಡು 8 ಶುಕ್ರವಾರಗಳು ಇದೇ ವಿಧಾನವಾಗಿ ಪೂಜೆಯನ್ನ ಮಾಡ್ತಾ ಜೇನುತುಪ್ಪವನ್ನ ನೈವೇದ್ಯವಾಗಿಟ್ಟು ಪೂಜೆ ಮಾಡ್ಕೊಳ್ಳೋದ್ರಿಂದ ಈ ಶರ್ಮದಾಯಿನಿಯೇ ನಮಃ ಅನ್ನುವಂತಹ ಮಂತ್ರ ಶಾಂತಿಯನ್ನ ಉಂಟು ಮಾಡುತ್ತೆ. ಹಾಗೇನೆ ಜಾತಕದಲ್ಲಿರುವಂತಹ ಸರ್ವ ದೋಷಗಳನ್ನ ನಿವಾರಣೆ ಮಾಡುತ್ತೆ. ನಮ್ಮ ಜೀವನದಲ್ಲಿರುವಂತಹ ಮಾನಸಿಕವಾದಂತಹ ಅಶಾಂತತೆಗೆ ಪ್ರಶಾಂತತೆಯನ್ನ ನೀಡುವಂತಹ ಒಂದು ಅದ್ಭುತವಾದಂತಹ ಮಂತ್ರ ಇದಾಗಿದೆ. ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಸರ್ವ ಸುಖ ಹಾಗೂ ಸರ್ವ ಶಾಂತಿ ಅನ್ನುವಂತಹದ್ದು ನಿಮಗೆ ಲಭ್ಯವಾಗ್ತಾ ಹೋಗುತ್ತದೆ. ಶ್ರೀ ಕ್ಷೇತ್ರ ಬ್ರಾಹ್ಮಿ ವೈಷ್ಣವ ದೇವಿ ಜ್ಯೋತಿಷ ದೇಗುಲ, ಪುರಾತನ ಪಾರಂಪರಿಕ ಪರಿಹಾರ ಸದಾ ನಿಮಗಾಗಿ. ನಿಮ್ಮ ಜೀವನದ ಎಲ್ಲಾ ರೀತಿಯ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಹಾಗೂ ಶೀಘ್ರ ಪರಿಹಾರ ಸೂಚಿಸುತ್ತಾರೆ. ಶೀಘ್ರ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಷಣ್ಮುಖಾಚಾರ್ಯರು. ದೂರವಾಣಿಯ ಸಂಖ್ಯೆ 9535
5633308. ಈ ಒಂದು ಮಂತ್ರವನ್ನ ಜಪ ಮಾಡಿಕೊಂಡು ಸರ್ವ ವಿಧದಲ್ಲೂ ಕೂಡ ನೀವು ಅನುಕೂಲವನ್ನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.